ಪ್ರೈಸ್ ದಿ ಲಾರ್ಡ್. ಕೀರ್ತನೆ 91:3 ವಚನವು ಕರ್ತ ನಮಗೆ ವಾಗ್ದಾನ ಮಾಡುತ್ತಿದ್ದಾನೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಪ್ರಿಯ ದೇವ ಮಕ್ಕಳೇ, ಕರ್ತನು ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನಂತೆ. ನಮ್ಮ ಪ್ರಾರ್ಥನೆ ಮಾತ್ರ ಅಲ್ಲ, ನಮ್ಮ ಸ್ವನೀತಿ ಅಲ್ಲ, ಅಥವಾ ನಮ್ಮ ಒಂದು ತೀರ್ಮಾನಗಳಲ್ಲ, ನಮ್ಮ ತ್ಯಾಗಗಳಲ್ಲ, ನಮ್ಮ ಪರಿಶುದ್ಧತೆಯೂ ಅಲ್ಲ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಯಹೋವನೇ ಕರ್ತನೇ ನಮ್ಮನ್ನು ಎಲ್ಲ ಕೇಡುಗಳಿಗೂ ಪಾಪಗಳಿಗೂ ಮತ್ತು ಸೈತಾನನ ಸಕಲ ವಿಧವಾದಂಥ ಕುತಂತ್ರಗಳಿಗೂ ಬಲೆಗಳಿಗೂ ನಮ್ಮನ್ನು ತಪ್ಪಿಸಿ ಕಾಪಾಡುವ ಆತನಾಗಿದ್ದಾನೆ. ಬೇಟೆಗಾರನ ಬಲೆ, ಮರಣಕರ ವ್ಯಾಧಿ ಇವುಗಳಿಂದ ತಪ್ಪಿಸುವ ಕರ್ತನು. ಗಮನಿಸಿ, ಸೈತಾನನು ಯಾವಾಗ ನಮಗೆ ಬಳೆಯನ್ನು ಹಾಕುತ್ತಾನೆ? ನೀವು ಆದಿಕಾಂಡ 39:6-7 ವಚನಗಳನ್ನ ಓದುವುದಾದರೆ, ಯೋಸೇಪನು ರೂಪದಲ್ಲಿಯೂ ಮುಖ ಭಾವದಲ್ಲಿಯೂ ಸುಂದರನಾಗಿದ್ದನು. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿ ಅವನ ಮೇಲೆ ಕಣ್ಣು ಹಾಕಿದಳು. ಪ್ರಿಯ ದೇವ ಮಕ್ಕಳೇ, ನೀವು ಆಶೀರ್ವಾದದಲ್ಲಿ ಮೇಲೆ ಬರುವಾಗ, ಐಶ್ವರ್ಯದಲ್ಲಿ ಮೇಲೆ ಬರುವಾಗ, ನಿಮ್ಮ ಜೀವನದ ಒಣಗಿದ ಪರಿಸ್ಥಿತಿಯಿಂದ ಕರ್ತನ ಆಶೀರ್ವಾದಗಳನ್ನು ಅನುಭವಿಸಿ ನೀವು ಚಿಗುರುತ್ತಾ ಬರುವಾಗ ಸೈತಾನನು ನಿಮ್ಮ ಮೇಲೆ ಕಣ್ಣು ಹಾಕುತ್ತಾನೆ. ನಿಮಗೋಸ್ಕರವಾಗಿ ಒಂದು ಬಳೆಯನ್ನು ಹಾಕಿ ನಿಮ್ಮನ್ನು ಹಿಡಿದು ಮತ್ತೆ ನಿಮ್ಮನ್ನು ಶಾಪದಲ್ಲಿ, ಕಣ್ಣೀರಲ್ಲಿ, ಪಾಪದ ಅಧೀನತೆಯಲ್ಲಿ ಇಡುವುದಕ್ಕೋಸ್ಕರವಾಗಿ ಪ್ರಯತ್ನಿಸುತ್ತಾನೆ. ಅದರ ಅಂಥ ಸಮಯದಲ್ಲಿ ದೇವ ಪ್ರಸನ್ನತೆ, ನೀ ಹೊಂದಿರುವಂಥ ರಕ್ಷಣೆಯ ಸಂತೋಷವು, ನೀ ಹೊಂದಿರುವಂಥ ಪವಿತ್ರಾತ್ಮನ ಅಭಿಷೇಕವು ನಿಮ್ಮಲ್ಲಿ ಇರುವ ಕಾರಣ ಕರ್ತನು ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ. ನಿಮ್ಮ ರಕ್ಷಣೆಯ ಸಂತೋಷವನ್ನು ಕಳಕೊಳ್ಳಬೇಡಿ. ನೀವು ಹೊಂದಿರುವಂಥ ಪವಿತ್ರಾತ್ಮನ ಅಭಿಷೇಕವನ್ನು ಕಳಕೊಳ್ಳಬೇಡಿ. ಅದನ್ನು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಉರಿಯುವಂತೆ ಮಾಡಿ. ಯಾಕೆಂತಂದರೆ ಅದು ನಿಮ್ಮನ್ನು ಬೇಟೆಗಾರನ ಬಳೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವುದಕ್ಕೆ ಕಾರಣವಾಗುತ್ತದೆ. ಗಾಡ್ ಬ್ಲೆಸ್ ಯು ಅಂಡ್ ದ ಲಾರ್ಡ್ ಬಿ ವಿತ್ ಯು. ಆಮೆನ್.